ವಾರ್ಷಿಕೋತ್ಸವದ ಅಂಗವಾಗಿ ವಿವಿಧ ಕ್ರೀಡಾ ಚಟುವಟಿಕೆಗಳು ಆರಂಭವಾಗಿವೆ. ಅದರಲ್ಲಿ ಮುಖ್ಯವಾಗಿ ಕ್ರಿಕೆಟ್ ನಮ್ಮ ವಿದ್ಯಾರ್ಥಿಗಳ ಮುಖ್ಯ ಕ್ರೀಡೆ. ಆ ಕ್ರೀಡೆಗಾಗಿ ಇವತ್ತು ನಮ್ಮ ಕಾಲೇಜಿನ ಅಧ್ಯಕ್ಷರು ಮತ್ತು ಗೌರ್ನಿಂಗ್ ಬಾಡಿ ಚೇರ್ಮನ್ರು ಮತ್ತು ಕಾರ್ಯದರ್ಶಿಗಳು ಸಾಕಷ್ಟು ವೆಚ್ಚವನ್ನು ಮಾಡಿ ಅದ್ದೂರಿಯಾಗಿ ಕ್ರೀಡೆಯನ್ನು ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ಅದರ ನಿಮಿತ್ತ ಕ್ರಿಕೆಟ್ ಟೀ ಶರ್ಟನ್ನು ಲಾಂಚ್ ಮಾಡಬೇಕಾಗಿ ಪೂಜ್ಯ ಡಾಕ್ಟರ್ ಕೊಟ್ಟೂರ್ ಮಹಾಸ್ವಾಮಿಗಳಲ್ಲಿ ಮತ್ತು ಗೌರ್ನಿಂಗ್ ಬಾಡಿ ಚೇರ್ಮನ್ರಾಗಿರ್ತಕ್ಕಂಥ ಉಂಜಾಳಿ ರಾಜಶೇಖರ ಬೇಣಿ ಅವರ ಹತ್ರ ಮತ್ತು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಮಾನ್ಯ ಶಣ್ಣೇಗೌಡ ಮಾಲಿ ಪಾಟೀಲ್ ಸರ್ ಅವರನ್ನು ಕೇಳಿಕೊಳ್ಳುತ್ತಾ ಅದನ್ನು ಲಾಂಚ್ ಮಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತೀವಿ. ಗುರುಭ್ಯೋ ನಮಃ. ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಗುಂಜಳಿ ಹಿರೇನಗಪ್ಪ ವಾಣಿಜ್ಯ ಮಹಾವಿದ್ಯಾಲಯದ ವಾರ್ಷಿಕ ಉತ್ಸವದ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ಕ್ರಿಕೆಟ್ ಟೀಮಿಗೆ ಸಮವಸ್ತ್ರವನ್ನು ಇವತ್ತು ಲಾಂಚ್ ಮಾಡಲಾಯಿತು. ಬಹುಶಃ ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಮನೋಭಾವನೆ ವಿದ್ಯಾರ್ಥಿಗಳ ಜೀವನದಲ್ಲಿ ಅವರು ಅಳವಡಿಸ್ಕೊಂಡ್ರಂತಂದರೆ ಅವರ ಪಠ್ಯಕ್ಕೂ ಪಠ್ಯೇತರ ಚಟುವಟಿಕೆಗೂ ಬಹಳ ಒಂದು ಸಾಧನೆ ಆಗ್ತಾಯಿದೆ. ಯಾಕಂತಂದರೆ ಪೂರ್ವದಲ್ಲಿ ನಾವು ನೋಡ್ತಾ ಇದ್ದೀವಿ, ನಾವು ಓದ್ತಾ ಇದ್ದೀವಿ, ಕಡ್ಡಾಯವಾಗಿ ಆ ಒಂದು ಪಿ ಪೀರಿಯಡ್ ಅಂತ ತಿಳ್ಕೊಂಡು ಮಾಡ್ತಾಯಿದ್ರು. ವಿದ್ಯಾರ್ಥಿಗಳಿಗೆ ಕವಾಯತ್ ಮಾಡಿಸುವುದಾಗಲಿ, ಓಡುವುದಾಗಲಿ, ಅಥವಾ ಇನ್ನುಳಿದ ಅನೇಕ ಇವತ್ತು ಕ್ರೀಡೆಗಳನ್ನು ಇವತ್ತು ವಿದ್ಯಾರ್ಥಿಗಳಿಗೆ ಕೊಡ್ತಾಯಿದ್ರು. ಆದರೆ ವಿಶೇಷವಾಗಿ ಇವತ್ತಿನ ದಿನಮಾನದಲ್ಲಿ ಎಲ್ಲ ಆಟಕ್ಕಿಂತಲೂ ಕ್ರಿಕೆಟ್ ಬಹಳ ಮುಖ್ಯವಾಗಿರ್ತಕ್ಕಂಥ ಆಟವಾಗಿದೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಬಹಳ ಬಹುವತ್ತ ಬೇಡಿಕೆಯಾಗಿರ್ತಕ್ಕಂಥ ಒಂದು ಆಟ. ಅಂಥ ಒಂದು ಆಟವನ್ನು ನಮ್ಮ ಈ ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತು ಅದನ್ನು ಪ್ರದರ್ಶನ ಮಾಡಲಿದ್ದಾರೆ. ಅವರೆಲ್ಲ ಆಟ ಆಡೋರಿದ್ದಾರೆ. ಅದಕ್ಕೆ ಆ ದೋತಿಕವಾಗಿ ಬರೀ ಸುಮ್ಮನೆ ಸಾದಾ ಬಟ್ಟೆ ಒಳಗೆ ಆಡಿದ್ರೆ ಅಷ್ಟು ಮಹತ್ವ ಅನಿಸೋಂಗಿಲ್ಲ. ಅದಕ್ಕೊಂದು ಯೂನಿಫಾರ್ಮ್, ಅದಕ್ಕೊಂದು ಡ್ರೆಸ್ ಕೋಡ್ ಇತ್ತು ಅಂತಂದರೆ ಅದು ನೋಡಲಿಕ್ಕೂ ಚಂದ, ಆಡಲಿಕ್ಕೂ ಚಂದ ಅನ್ನೋ ದೃಷ್ಟಿ ಒಳಗೆ ವಿದ್ಯಾರ್ಥಿಗಳೆಲ್ಲರೂ ಕೂಡಿಕೊಂಡು ಇವತ್ತು ಆ ಡ್ರೆಸ್ ಕೋಡ್ ಮಾಡಿದ್ದಾರೆ. ಇವತ್ತು ಉದ್ಘಾಟನೆ ಆಗಿದೆ. ಅವ್ರು ಮಾಡ್ತಕ್ಕಂಥ ಅವರು ಆಡ್ತಕ್ಕಂಥ ಆಟ ಯಶಸ್ವಿಯಾಗಲಿ, ಗುರಿನ ಆಶೀರ್ವಾದ ಅವರೆಲ್ಲರ ಮೇಲೆ ಇರಲಿ ಅಂತ ತಿಳ್ಕೊಂಡು ಹಾರೈಸಿ ಈ ನಾಲ್ಕು ಮಾತುಗಳಿಗೆ ವಿರಾಮ ಕೊಡ್ತಾರೆ. ಕ್ಯಾಂಪಸ್ಸಲ್ಲಿ ಬರುವಂಥ ಇದೊಂದು ಸಂಸ್ಥೆಯಾಗಿದ್ದು ಈ ಕಾರ್ಯಕ್ರಮವನ್ನು ಕ್ರೀಡೆ ವಿಭಾಗದಿಂದ ಆಯೋಜಿಸಲಾಗಿದೆ. ಸೊ ಒಂದು ವಾರದಿಂದ ಈ ಕ್ರೀಡೆ ನಡೀತಾ ಬಂದಿದೆ. ಸೊ ಕೊನೆಯದಾಗಿ ಒಂದು ಕ್ರೀಡೆಯನ್ನು ಅದು ಅತ್ಯುತ್ತಮ ಒಂದು ಅದ್ಧೂರಿಯಾಗಿ ಆಚರಿಸುತ್ತಿದ್ದೇವೆ, ಅದು ಕ್ರಿಕೆಟು. ಸೊ ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಬರೇ ಪುಸ್ತಕ ಅಲ್ಲದೆ ಪುಸ್ತಕ ಏತರ ಕ್ರೀಡೆ ವಿಭಾಗದಲ್ಲಿ ತಮ್ಮ ಉತ್ಸಾಹವನ್ನು ತೋರಿಸುತ್ತಾ ತಮ್ಮ ಜೀವನ ಮಟ್ಟದಲ್ಲಿ ಮುಂದೆ ಬರುವ ಹಾಗೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ.
ಸೊ ಇದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಕ್ರೀಡೆಯನ್ನು ನಡೆಸುವಂಥ ನೆರವೇರಿಸಿಕೊಟ್ಟಂಥ ಈ ಸಂಸ್ಥೆಯ ಸ್ವಾಮೀಜಿಗಳಾದಂಥ ಕೊಟ್ಟೂರು ಸ್ವಾಮಿಗಳು, ಅದೇ ರೀತಿ ಕಾರ್ಯದರ್ಶಿಗಳು, ಅದೇ ರೀತಿ ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಆದಂಥವರು, ಅದೇ ರೀತಿಯಾಗಿ ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸ ಬಂಧುಗಳಿಗೆ ಧನ್ಯವಾದ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತೇನೆ.